ಕೊನೆ ಆಸ್ತಿ ಬರ್ತಿದ್ ಗೊತ್ತು, ಅದಕ್ಕೆಲ್ಲ ನಾವು ರೆಡಿ ಇಟ್ಟಿದ್ದೇವೆ. ನಾನು ಹಂಚುವಂಥ ಕಾರಣ ಇಲ್ಲ, ಇದ್ರಲ್ಲಿ ನಾನು ತಪ್ಪು ಮಾಡಲ್ಲ, ಅವ್ರಿಗೆ ಅದೇ ಕಂಪ್ನಿಗೆ ಶಿಕ್ಷೆ ಆಗ್ತದೆ. ನಾನು ಕಾನ್ಫಿಡೆಂಟ್ ಅಂತ ದಯವಿಟ್ಟು ನಿಮ್ಮ ಆ್ಯಂಕರ್ ಹೇಳಿ, ಸುಳ್ಳೇ ಸುಳ್ಳು ಸುಮ್ಮನೆ ಏನು ಮಾತಾಡ್ಬಿಡ್ತೇವೆ. ನಾನು ನಿರುತ್ಪಾದಿ, ನಾನು ಹೋರಾಟಗಾರ, ನನ್ನ ಸಪೋರ್ಟ್ ಮಾಡಿದ್ರೆ ಸುಳ್ಳೇ ಯಾರು ಥರ್ಡ್ ಕ್ಲಾಸ್ ಏನೋ ದುಡ್ಡು ತೊಗೊಂಡು ಮೈ ತೋರಿಸೋದು ತೋರಿಸ್ಬೇಡ. ನಾನು ಹೋರಾಟಗಾರ, ನನ್ನ ಪರವಾಗಿ ಇರುತ್ತೇಳಿ ತಪ್ಪಿದ್ರೆ ಪಾಶ್ಚಾಕು ನಾನೇ ಸ್ವತಃ ಹೋಗಿ ಪುಟ್ಟಿನ ಹಾಜರಾಕಣ. ಇಲ್ಲಿ ಹೋಗಿ, ಇಲ್ಲೇ ಇದೆ ಸದಾ ಇರ್ತೀನಿ, ಎಲ್ಲೂ ಹೋಗಲ್ಲ. ನಾನು ತಪ್ಪಿದ್ರೆ ಪುಟ್ಟಿನ ಹಾಜರಾಕಣ. ದಯವಿಟ್ಟು ಥ್ಯಾಂಕ್ ಯು. ನೋಡ್ರಿ, ಒಂದು ನೀವು ಮೀಡಿಯಾದ್ರೆ ಭಾಳ ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಗೆ ಏನು ಬೇಕು ನೀವು ಹುಯ್ಯು ಗಡ್ಬಡಿ ಮಾಡಬೇಡಿ. ಕೊನೆಯ ಅವರು ಬಾಂಡ್ ಬಿಟ್ಟಿರೋದು, ಅವ್ರು ಮುಗೀತು, ಎಂಡ್ ಅದು. ಇದೊಂದು ಕೊನೆಯ ಅಸ್ತ್ರ ಅಸ್ತ್ರದ್ದು ಮುಗೀತು. ನಾಳೆ ನಮ್ಮದು ಅಸ್ತ್ರ ಚಲೋ. ನೀವು ಏನು ಟೆನ್ಷನ್ ಮಾಡ್ಕೋಬೇಡಿ. ಅವ್ರು ಇನ್ನೂ 10 ಕಂಪ್ಲೇಂಟ್ ಕೊಡಿ, ಅದಕ್ಕೆ ಫೇಸ್ ಮೇಲೆ ಗಟ್ಟಿದ್ದೀನಿ. ಇವರಪ್ಪ 10 ಜನ ಬರಲಿ ಗಟ್ಟಿ, ಅಂತ 10 ವಕೀಲ ಬರಲಿ ಗಟ್ಟಿದ್ದೆ. ನನ್ನ ಕಡೆ ವಕೀಲರ ಸುಪ್ರೀಂ ಕೋರ್ಟ್ ಲಾಯರ್ ಇದ್ದಾರೆ. ನಾ ಏನೂ ತಪ್ಪು ಮಾಡಲ್ಲ, ಇಂಥ ಇವತ್ತೆಲ್ಲ ಬೇಕಾದ ಬಂದು ಹೇಳಿ. ಇದು ಗೊತ್ತಿತ್ತು ನನಗೆ, ಯಾಕಂದರೆ ತನ್ನ ಮೈಯನ್ನು ಒಪ್ಪಿಕೊಂಡು ಜಗತ್ತಿಗೆ ತೋರಿಸಿದಂಥ ಹುಡುಗಿ ನನ್ನ ಪರವಾಗಿ ಮಾಡೋಕ್ಕೆ ಸಾಧ್ಯ? ಇದು ಹೇಳ್ತಾಳೆ, ಗೊತ್ತಿತ್ತು ಎಲ್ಲ, 100% ಗೊತ್ತು ಹೇಳ್ತಾಳತ್ತೆ. ನಾ ಏನು ಅಂಜುವಲ್ಲ, ಆದರೆ ನಾ ಇದನ್ನ ಇದ್ರ ಬಗ್ಗೆ ಎಲ್ಲ ವಿಚಾರ ಮಾಡಿ ನಾನು ಕಾನೂನು ತಂದೆ ಚರ್ಚೆ ಮಾಡಿದ್ದೀನಿ. ಮತ್ತು ನಂದು FIR ಮೊದಲು, ನಂದು FIR ಕೊಟ್ಟು ನಂದು ಇನ್ಕ್ವೈರಿ ಆಗಬೇಕು. ಇವತ್ತು ಕೊಟ್ಟ ತಕ್ಷಣ ನಾನು ಇಲ್ಲೇ ಇರ್ತೇನೆ, ನಮ್ಮ ಪೊಲೀಸ್ ಕಮಿಷನರ್ ಮನವಿ ಮಾಡ್ಕೋತೀನಿ. ನಾ ತಪ್ಪಿದ್ರೆ ನಾನೇ ಬಂದು ಹಾಜರ ಹಾಕ್ತೇನೆ. ದಯವಿಟ್ಟು ಭಾಳ ಕಡಿಮೆ ಮಾಡಿ, ನಾ ತಪ್ಪು ಮಾಡಿಲ್ಲ. ಮೊದಲು ನಾನು FIR ಇನ್ಕ್ವೈರಿ ಆಗಬೇಕು, ಯಾಕಂದ್ರೆ ಅವ್ರು ಯುವತಿ ಮನೆಯಲ್ಲಿ 10 ಲಕ್ಷ ರೊಕ್ಕ ಹಾಕವ, ಆ ಕಿಂಗ್ ಫಿನ್ ಮನೆಯಲ್ಲಿ ರೊಕ್ಕ ಸಿಗ್ತವ, ಬಂಗಾರ ಸಿಕ್ಕೈತಿ, ಏನು ಅದನ್ನ ಮೊದಲು ಇನ್ಕ್ವೈರಿ ಆಗಬೇಕು. ಆಮೇಲೆ ನಾನು ತಪ್ಪಿದ್ರೆ ನಾನು ಬರ್ತೇನೆ ಪೊಲೀಸ್ ಸ್ಟೇಷನ್. ಅದೇನು ಅಂಜು ಕಾರಣಿಲ್ಲ, ಇಂಥ 10 CD ಬರಲಿ, 10 ಕಂಪ್ಲೇಂಟ್ ಕಟ್ಟಿದ್ದೀನಿ. ಅಂದರೆ ನಾಳೆಯಿಂದ ನೀವು ಕೂಡ ದಾಖಲೆಗಳನ್ನ? ಅರೆ ಯಾರ, ಸರ್ಕಾರ ತಗ ಸರ್ಕಾರ ಮಾಡೋ ಶಕ್ತಿಯುತ ಇದೆಯಾ ಅಂತಂದ್ರೆ, ಇಂಥ 10 ಬಲಸಿ ನಾನು ನೋಡ್ತೀನಿ. ಹೌದು, ಅದೇ ನೋಡಿ, ನಾನು ಮುಖ್ಯಮಂತ್ರಿ D1 ಹೇಳಿದ್ದೀನಿ, ಮುಖ್ಯಮಂತ್ರಿ ಅವರಿಗೆ, ಗೃಹ ಸಚಿವರಿಗೆ, ಷಡ್ಯಂತ್ರ ಯಾರಾದ್ರೆ ಹೆಸರು ನೇರವಾಗಿ ಹೇಳಿದ್ದೀನಿ. ಇನ್ನು ಅದು ಹೇಳಕ್ ಬರು ಸ್ವಾಮಿ, ಅದನ್ನ ನಾ ಈ ಅಟ್ಟೆ ಎಲ್ಲ ಬರ್ತದೆ. ಇನ್ನು ನಮ್ಗೆ ಚಲೋ ಸ್ವಾಮಿ, ಇವತ್ತು ನಾಳಿನ ನಮ್ದು ಸ್ಟಾರ್ಟು, ಈಗ ಮುಗಿತವ್ರಿ, ಕೊನೆಯ ಅಸ್ತ್ರ ಮುಗಿತವ್ರದು. ನಾನು ಕಾನ್ಫಿಡೆಂಟ್ ಇದ್ದೀನಿ, ನಾ ಹೆದರಿಲ್ಲ. ಈಗ ನಾ ಇಲ್ಲಿ ಇಲ್ಲೇ ಇರ್ತೀನಿ, ನೀವು ಗಡಬಡಿ ಮಾಡಿ, ಇಂಥ 10 ಮಂದಿ ಕಂಪ್ಲೇಂಟ್ ಕೊಡಲಿ, ನಾನು ಇಂಥ ಫೇಸ್ ಮಾಡ್ತೀನಿ. ಬಾಲ್ಯ ಜೀವನದಲ್ಲಿ ಹೋರಾಟ ಮಾಡ್ಕೊಂಡು ಬಂದು ಇನ್ನು ಮುಂದೆ ಹೋರಾಟ ಮಾಡ್ತೀನಿ. ಸರ್, ಇವತ್ತಿಗೆ ಎಲ್ಲ ಕಾಂಗ್ರೆಸ್ ಪಕ್ಷದವರು ಮತ್ತು ಮಹಿಳಾ ಸಂಘಟನೆಗಳು ಸೇರಿದಂತೆ ರಾಜ್ಯದ ಇತರ ಸಂಘಟನೆಗಳು ಕೂಡ ಬೆಂಬಲ ದೊರಕಿದೆ ಅಂತ ಹೇಳಿದ್ದಾರೆ ಸರ್.